ಕೆಲವೊಂದು ವಿಷಯಗಳನ್ನು ಹೇಳ್ಕೊತೀವಿ ಕೆಲವೊಂದನ್ನ ಹೇಳ್ಕೊಳ್ಳಲ್ಲ ಆದಿತ್ಯಂಗೆ ತನ್ನಂತಾನ ಹೊಗಳಿಕೊಳ್ಳೋದಂದ್ರೆ ಆಗಲ್ಲ ಅವನ ಟ್ಯಾಲೆಂಟ್ ಏನು ಅಂತ ಜನ ಹೇಳಬೇಕು ಏನಂತೀರಾ ಜನ ಹೇಳಬೇಕು ಅಂದ್ರೆ ಅವರಿಗೆ ನಿನ್ನ ಟ್ಯಾಲೆಂಟ್ ಗೊತ್ತಿರಬೇಕಲ್ವಾ ಸೊ ನಿನ್ನ ಟ್ಯಾಲೆಂಟ್ ಅನ್ನ ಒಂದಸಲ ಟೆಸ್ಟ್ ಮಾಡೋಣ ಏನ ಅಂಕಲ್ ಆದಿತ್ಯನ ಟ್ಯಾಲೆಂಟ್ ಏನು ಅಂತ ನಿಮಗೆ ಗೊತ್ತಿಲ್ವಾ ಆ ಆದಿತ್ಯನ ಟ್ಯಾಲೆಂಟ್ ಗೊತ್ತಪ್ಪ ಆದ್ರೆ ಈ ಆದಿತ್ಯನ ಟ್ಯಾಲೆಂಟ್ ಗೊತ್ತಿಲ್ವೇ ಇಲ್ಲೇ ಇದೆ ಬಾಂಬು ಪಕ್ಕದಲ್ಲೇ ಈಗ ಏನು ತೋರಿಸಬೇಕು ನಾನು ಅವನಿಗೆ ಸ್ವಿಮ್ಮಿಂಗ್ ಅಂದ್ರೆ ತುಂಬಾ ಇಷ್ಟ ಈಗ ನೀನು ಸ್ವಿಮ್ಮಿಂಗ್ ಮಾಡಬೇಕು ಏನೋ ಸ್ವಿಮ್ಮಿಂಗ್ ಆ ನಾನು ಹೇಳಿದಕ್ಕೆಲ್ಲ ಶಾಕ್ ತಕೊಂಡು ಅದಕ್ಕೆ ನೀನು ರಿಯಾಕ್ಟ್ ಮಾಡೋ ತನಕ ಕಾಯೋಷ್ಟು ಟೈಮ್ ನನಗಿಲ್ಲ ಈಗ ಉಟ್ಬಟ್ಟೆಲೇ ಬಾ ಎಸ್ ಬರಿ ಸ್ವಿಮ್ಮಿಂಗ್ ಅಂದ್ರೆ ಈಜು ಕಣ ಏನ್ ದೊಡ್ಡ ಮಹಾವಿದ್ಯೆ ಅಲ್ಲ ಕಣ್ಣು ಮುಚ್ಕೊಂಡು ನೀರಿಗೆ ದುಂಪಿಡು ಮೇಲಕ್ಕೆ ಬಂದೇ ಬರ್ತೀಯ ಬಂದ ಮೇಲೆ ಕೈ ಹಿಂಗೆ ಆಡ್ತಾರೆ ಮುಂದಕ್ಕೆ ಬರ್ತಲೇ ಇರ್ತೀಯ ಇದೇ ಕಣ ಈಜು ರೀ ಸ್ವಾಮಿ ಸ್ವಿಮ್ಮಿಂಗ್ ಅಂದ್ರೆ ಈಜು ಅಂತ ನನಗೆ ಗೊತ್ತಿಲ್ವಾ ನನಗೆ ನೀರು ಅಂದ್ರೆ ಭಯ ರೀ ನನಗೆ ಸ್ವಿಮ್ಮಿಂಗ್ ಬರಲ್ಲ ತಣ್ಣೀರು ಅಂದ್ರೆ ಕಿಲೋಮೀಟರ್ ದೂರ ಓಡೋಗಿರ್ತೀನಿ ಇನ್ ನಾನು ಅಷ್ಟು ಮೀಟರ್ ಆಳದಲ್ಲಿ ಈಜಾಡಬೇಕಾ ಇದು ನನ್ನ ಕೈಯಲ್ಲಿ ಆಗಲ್ಲ ಇವತ್ತು ನಾನು ಯಾರು ಅಂತ ಲಾಯರ್ ಗೊತ್ತಾಗೇ ಆಗುತ್ತೆ ಏ ಅಗ್ನಿ ಪರೀಕ್ಷೆ ತರ ಇದು ನಿನಗೆ ವಾಟರ್ ಪರೀಕ್ಷೆ ನೀ ಪಾಸ್ ಆಗಲೇಬೇಕು ಆವಾಗ ನಮಗೆ ಆಸ್ತಿ ನಿನಗೆ ಸಂಬಳ ರೀ ನನಗೆ ಈಜೇ ಬರಲ್ಲ ರೀ ಬದುಕಿದ್ರೆ ತಾನೇ ದುಡ್ಡು ಕಾಸು ನಾನೇ ಬದುಕಿಲ್ಲ ಅಂದಮೇಲೆ ನಿಮಗೆಲ್ಲ ಆಸ್ತಿ ಎಲ್ಲಿಂದ ಬರುತ್ತೆ ಯೋಚನೆ ಮಾಡಿ ಒಂದು ಐಡಿಯಾ ಹೇಗಿದ್ರು ಲಾಯರು ಅವನು ಉಟ್ಬಟ್ಟೆಲೆ ಬರೋದಕ್ಕೆ ಹೇಳಿದಾರಲ್ಲ ಅವನ ಶರ್ಟ್ ಒಳಗೆ ಲೈಫ್ ಜಾಕೆಟ್ ಹಾಕ್ಬಿಟ್ರೆ ಆದಿತ್ಯ ಎಷ್ಟೊತ್ತು ಬಾ ಇದನ್ನೆಲ್ಲ ನೋಡಿದ್ರೆ ನಿನ್ಗೇನಾದ್ರು ನೆನಪಾಯ್ತಾ ನೆನಪಾಗ್ತಿದೆ ಸರ್ ಏನೋ ನೆನಪಾಗ್ತಿದೆ ಇದೆ ಇದೆ ಆದಿತ್ಯನ ಫೇವರೇಟ್ ಕೆರೆ ಕಮಾನ್ ಸ್ಟಾರ್ಟ್ ಜಂಪ್ ಮಾಡು ನೀ ಸ್ವಿಮ್ ಮಾಡ್ತಾನ ನೋಡ್ಬೇಕು ಎಸ್ ಏ ಸುಮ್ಮನಿರಿ ಅಂಕಲ್ ಬೇರೆಯವ್ರು ಈಜಾಡೋದು ಯಾರಾದರೂ ಹಂಗೆ ನೋಡ್ತಾರಾ ನೋಡಿ ನೀವು ಆ ಕಡೆ ಹೋಗಿರಿ ನಮ್ಮ ಮನೆಯವರು ನಾನು ಈಜಾಡೋದನ್ನ ನೋಡಿ ನಿಮ್ಗೆ ಹೆಂಗೆ ಈಜಾಡಿದೆ ಅಂತ ಹೇಳ್ತಾರೆ ಓಕೆನಾ ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುದೀನ ಕೊತ್ತಂಬರಿ ಸೊಪ್ಪು ಲಿವರ್ ನೀರು ಬೇಯಿಸಿದ ಕೈಮಾ ಟೊಮ್ಯಾಟೊ ಪ್ಯೂರಿ ಗರಂ ಮಸಾಲ ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ ನೀವು ಮಾಡ್ಕೊಂಡ್ರೆ ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೇ ಹೇಳಕ ಹಟ್ಟಿನ ವಾಸ ಆಗಿರೋರ್ನ ಯಾನು ಮಾಡಲ್ಲ ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬಿಡಲ್ಲ 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 ಇದನ್ನೆಲ್ಲ ಹೇಳ್ತಿದ್ಯಲ್ಲ ನೀ ಯಾರು ನಾನು ಈ ಹಟ್ಟಿ ವಾಚ್ಮ್ಯಾನ್
ನಾನು ಅರ್ಜೆಂಟ್ ಆಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ಬರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.